ಕೆಲವೊಮ್ಮೆ ಎಲ್ಲಿಂದನೋ ಪ್ರಾರಂಭವಾಗಿ ಯಾವ್ಯಾವುದಕ್ಕೂ ತಗಲಿ ಹಾಕಿಕೊಳ್ಳುವುದು ನಮ್ಮ ಪ್ರಾಬ್ಲಮ್ಮು ಅದು ಬಂದರೆ ಹಾಗೆ ಬೆಟ್ಟದಂತೆ ಬರುತ್ತೆ ಅಂತಾರಲ್ಲ ಹಾಗೆ ಬೆಟ್ಟದಂತೇನೋ ಬರ್ತಾಯಿದೆ ಒಂದಾದ್ಮೇಲೆ ಒಂದೊಂದು ಇಶ್ಯೂ ಬಟ್ ಮಂಜಿನಂತೆ ಯಾವುದೂ ಕರಗ್ತಾ ಇಲ್ಲ ಮುಂದುವರಿತಾನೆ ಇದೆ ಮುಂದುವರಿತಾನೆ ಇದೆ ಕರಾವಳಿಯಲ್ಲಿ ಹಿಜಬ್ನಿಂದ ಆರಂಭವಾಯಿತು ಈಗ ಆ ವಿವಾದಕ್ಕೆ ರೆಕ್ಕೆ ಪುಕ್ಕ ಬಂದು ಎಲ್ಲ ಕಡೆ ಹಾರಾಡ್ತಾ ಇದೆ ತರಾವರಿ ರೂಪಗಳೊಂದಿಗೆ ದೇವಸ್ಥಾನಗಳಲ್ಲಿ ಹಿಂದೂಯೇತರರಿಗೆ ನಿರ್ಬಂಧ ಅಭಿಯಾನ ಈಗ ಹೊಸ ರೂಪ ಹೊಸ ರೂಪ ಪಡ್ಕೋತಾ ಇದೆ ಯುಗಾದಿ ಹೊಸ ತೊಡಕು ವರ್ಷ ತೊಡಕು ಅಂತಾರೆ ನಮ್ಮ ಕಡೆ ಎಲ್ಲ ಹೊಸ ತೊಡಕು ಅಂತಾರೆ ಕೆಲವು ಕಡೆ ವೇಳೆ ಏನು ವರ್ಷ ತೊಡಕು ಅಂದರೆ ಹಬ್ಬದ ಮಾರನೆಯ ದಿನ ಮಾಂಸ ಸೇವನೆ ಅಷ್ಟೇ ವರ್ಷ ತೊಡಕು ಅಂದರೆ ವೇಳೆ ಹಲಾಲ್ ಮಾಂಸವನ್ನು ಬಹಿಷ್ಕರಿಸಿ ಹಿಂದೂಗಳ ಬಳಿಯೇ ಮಾಂಸವನ್ನು ಖರೀದಿ ಮಾಡಬೇಕು ಅಂತ ಈ ಒಂದು ಅಭಿಯಾನವನ್ನು ಸೋಷಿಯಲ್ ಮೀಡಿಯಾನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಲಾಲ್ ತ್ಯಜಿಸಿ ಜಟ್ಕಾ ಬಾಡು ಖರೀದಿಸಿ ಅಂತ ಕರೆ ಈ ಜಟ್ಕಾ ಬಾಡ್ ನಾನು ಇಲ್ಲಿವರೆಗೂ ಕೇಳಿರಲಿಲ್ಲ ನಾನಂತೂ ಕೇಳಿರಲಿಲ್ಲ ಅಥವಾ ಗೊತ್ತಿಲ್ಲ ನಮ್ಗೆ ಅದ್ರದ್ದು ಆ ಆ ಆಹಾರ ಪದ್ಧತಿ ಅಭ್ಯಾಸ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಗೊತ್ತಿಲ್ವೇನೋ ಇರಬಹುದು ಬಟ್ ನನಗೆ ಗೊತ್ತಿಲ್ಲ ನೀವು ಕೇಳಿದ್ರಾ ಇಲ್ಲ ಸರಿ ಇಲ್ವಾ ಓಕೆ ಸರಿ ಈ ಜಟ್ಕಾ ಬಾಡು ಖರೀದಿಸಿ ಅಂತ ಅವ್ರು ಯಾರೋ ಕರೆ ಕೊಡ್ತಾ ಇದ್ದಾರೆ ಏನದು ಜಟ್ಕಾ ಬಾಡು ಹಲಾಲ್ ಏನು ಅಂದ್ರೂ ಹೇಳ್ತೀವಿ ಜಟ್ಕಾ ಬಾಡು ಅಂದ್ರೂ ಹೇಳ್ತೀವಿ ಬಿ ಜೆ ಪಿ ಈ ಹಲಾಲ್ ವಿವಾದಕ್ಕೆ ಅಂದರೆ ಮಾಂಸ ಖರೀದಿ ವಿಚಾರಕ್ಕೆ ಬಹಿರಂಗವಾಗಿ ಬೆಂಬಲ ಕೊಟ್ಟಿದೆ ಹಲಾಲ್ ಅನ್ನೋದು ಬರೀ ಒಂದಲ್ಲ ಅದು ಅದೊಂದು ಆರ್ಥಿಕ ಜಿಹಾದ್ನ ಒಟ್ಟಾರೆಯಾಗಿ ಮಾಡುತ್ತಿರುವ ವ್ಯವಹಾರ ವ್ಯವಸ್ಥೆ ಅದು ಅಂತ ಸಿ ಟಿ ರವಿಯ ಆರೋಪ ಹಲಾಲ್ ಮಾಂಸ ಉಪಯೋಗಿಸ್ಬಾರ್ದು ಅಂದರೆ ತಪ್ಪೇನು ಮುಸಲ್ಮಾನರು ಹಿಂದೂಗಳ ಬಳಿ ಮಾಂಸವನ್ನು ಖರೀದಿ ಮಾಡಲ್ಲ ಕಾರಣ ಅವರು ಹಲಾಲ್ ರೂಪದಲ್ಲಿ ಮಾಂಸವನ್ನು ತಯಾರಿ ಮಾಡಿರಲ್ಲ ಅನ್ನೋ ಕಾರಣಕ್ಕೆ ಹಾಗಾದ್ರೆ ಹಿಂದೂಗಳಕ್ಕೆ ಮುಸಲ್ಮಾನರ ಬಳಿ ಖರೀದಿ ಮಾಡಬೇಕು ಅನ್ನೋದು ಅವರ ಪ್ರಶ್ನೆ ಯಾವ ಅಂಶ ಯಾರಿಗೆ ಪ್ರಚೋದನೆ ಕೊಡ್ತಿದೆ ಅನ್ನೋದನ್ನ ನೀವೇ ಹೇಳಿ ಈಗ ಅಂತ ಟಿ ರವಿ ಅವರಿಗೆ ನಮಗೆ ಪ್ರಶ್ನೆ ಹಲಾಲ್ ಮಾಂಸದ ವಿಚಾರ ಆಗಿ ವಿವಾದ ಆಗೋಗಿರೋದು ಸಮಸ್ಯೆ ತಂದಿರೋದು ಯಾರಿಗೆ ಜನರಿಗೆ ಬಿಡಿ ಅವ್ರವ್ರ ತೀರ್ಮಾನ ಅವ್ರದ್ದು ಆಮೇಲೆ ಹೋಟೆಲ್ನವ್ರಿಗೆ ಈಗ ಒಂದು ಪ್ರಾಬ್ಲಮ್ ಪೀಕ್ ಏನು ಮಾಡ್ಬೇಕು ನಾವೀಗ ತಗೋಬೇಕಾ ತಗೊಳ್ಳೋದು ಬೇಡವಾ ತಗೋತೀವೋ ತಗೊಳ್ಳಲ್ವೋ ಬೋರ್ಡಲ್ಲಿ ಹಾಕಬೇಕಾ ಹಾಕೋದು ಬೇಡವಾ ಇದು ಪ್ರಾಬ್ಲಮ್ಮು ಯಾವುದೋ ಒಂದು ಕಂಪನಿ ಯಾವುದೋ ಒಂದು ಮಳಿಗೆ ಬೋರ್ಡ್ನಲ್ಲಿ ಅವರು ಹಲಾಲ್ ಅಲ್ಲಿ ಪದ ಹಾಕಿದ್ರಂತ ಕಿತಾಕ್ಬಿಟ್ಟಿದ್ದಾರೆ ಪದಾನೇ ಬೇಡ ಹೋಗಪ್ಪ ಪತ್ ಕಡೆ ನಮಗೆ ಪ್ರವಾಸ ಅಂತ ಅವ್ರು ಕಿತಾಕಿದ್ದಾರೆ ಸರಿ ಈಗ ಅದಕ್ಕೆ ಇನ್ಯಾರೋ ವಿರೋಧ ಮಾಡೋರು ಆಯ್ತು ನಾವು ಬಿಟ್ಬಿಡ್ತೀವಿ ಆರ್ ಎಸ್ ಎಸ್ನವ್ರು ಪ್ರತಿ ಹಳ್ಳಿಯಲ್ಲಿ ಮಾಂಸದ ಕಡೆ ತೆರೀಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡಲಿ ಅಂತ ಅದು ಕುಹಕ್ಕ ಮತ್ತು ಖ್ಯಾತೆ ಅಷ್ಟೇ ಖ್ಯಾತೆ ಅಷ್ಟೇ ಅದು ಖ್ಯಾತೆ ಟ್ವೀಟ್ ಇದು ಸಮಾಜ ಅದಕ್ಕೆ ದೊಡ್ಡ ಬೆಲೆ ಇಲ್ಲ ಹಲಾಲ್ ಅನ್ನೋದು ಒಂದು ಎಕನಾಮಿಕ್ ಜಿಹಾದ್ ಇನ್ನೊಬ್ರು ಹತ್ರ ವ್ಯಾಪಾರ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಲಾಲ್ ಒಂದು ಎಕನಾಮಿಕ್ ಜಿಹಾದ್ ತರ ಉಪಯೋಗಿಸಿದ್ದಾರೆ ಅವ್ರಿಗೆ ಹೇಗೆ ಹಲಾಲ್ ಮಾಂಸ ಉಪಯೋಗಿಸ್ಬೇಕು ನಮ್ಮವರು ಅಂತ ಅನ್ಸುತ್ತೋ ಹಾಗೇನೆ ಉಳಿದವರಿಗೆ ಅದನ್ನು ಉಪಯೋಗಿಸ್ಬಾರ್ದು ಅಂತ ಅನ್ಸಿದ್ರೆ ತಪ್ಪೇನು ಹಾಗೆ ಹಿಂದೆಲ್ಲ ಇತ್ತು ಅಂತ ಅದನ್ನೇ ಒಪ್ಕೊಂಡಿರ್ಬೇಕಾ ಮುಸಲ್ಮಾನ ಹಿಂದೂಗಳ ಹತ್ರ ಬಂದ್ ಮಾಂಸ ತಗೊಳ್ಳಲ್ಲ ಅಂದಾಗ ಮುಸಲ್ಮಾನ್ ರಂಗಿಲ್ ತಗೋಬೇಕು ಅಂತ ನೀವೇ ಕೇಳ್ತೀರಿ ಯಾವ ಅಂಶ ಪ್ರಚೋದನೆ ಕೊಡ್ತಾ ಇದೆ ಸಾಮರಸ್ಯಕ್ಕೆ ಅನ್ನೋದು ಚರ್ಚೆ ಆಗಲಿ ಆ ಪ್ರಚೋದನೆ ಕೊಡ್ತಿರೋ ಅಂಶ ಭಗವದ್ಗೀತೆ ಆಗಿದ್ರೆ ಅದನ್ನು ಬ್ಯಾನ್ ಮಾಡೋಣ ಕುರಾನ್ ಆಗಿದ್ದು ಅದನ್ನು ಬ್ಯಾನ್ ಮಾಡೋಣ ನಮ್ಮ ವೈಯಕ್ತಿಕವಾಗಿ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಬಹುಶಃ ಹಲಾಲ್ ಅನ್ನುವಂಥದ್ದು ನಮ್ದುಗಳು ನಡೆಸುವಂಥ ಹೋಟೆಲ್ಗಳಲ್ಲಿ ಕನಿಷ್ಠ ಐದರಿಂದ ಹತ್ತು ಪರ್ಸೆಂಟ್ ಗ್ರಾಹಕರು ಮಾತ್ರ ಇರ್ತಾರೆ ಹಾಗಾಗಿ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತೇನೆ ಬಹುಶಃ ಅಲ್ಲಾಲ್ ಮಾಡಿರೋದನ್ನು ಅವರು ನೈವೇದ್ಯ ಅವರ ದೇವರಿಗೆ ಒಪ್ಪಿಸಿ ಅದನ್ನು ಮತ್ತೆ ಬೇರೆಯವರಿಗೆ ಉಣಬಡಿಸ್ತಾರೆ ಅಂಥೇಳಿ ಬಹುಶಃ ಅದು ಯಾರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಒಪ್ಪಲಿಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಅದು ತಿಂದರೂ ಕೂಡ ನಮಗೆ ಜೀರ್ಣವೂ ಕೂಡ ಆಗೋದಿಲ್ಲ ಹಿಂದೂಗಳಿಗೆ ಸೈದು ಇಷ್ಟು ದಿನ ಇರಲಾರದಂತ ವಿಚಾರಗಳು ಈಗ ಅಂತ ಯಾಕೆ ಬಂತು ಸರ್ ಹಿಜಾಬ್ ಬಂದಿದೆ ಅದರ ಬೆನ್ನ ಹಿಂದೆನೆ ಬಂದಿದೆ ಎರಡಿದು ವಿಚಾರ ಯಾವ್ದೇ ಆಗಿರ್ಬೋದು ಈಗ ಇದೇ ಪ್ರಶ್ನೆ ಹಿಜಾಬ್ ಇಷ್ಟ ದಿನ ಈಗ ಯಾಕೆ ಬಂತು ಇಷ್ಟು ದಿನ ಅಬ್ಜೆಕ್ಷನ್ ಇರಲಿಲ್ಲ ಈಗ ಈಗ ಬಂತು ತೆಗೆದು ಹಾಕೊಂಡು ಹೋಗ್ತಿದ್ದವ್ರೆ ಸ್ಕೂಲ್ಗೆ ಹೋಗ್ತಿದ್ದವ್ರೆ ಈಗ ನಾವು ಹಾಕ್ಲೇಬೇಕು ಅಂತ ಹಿಡಿದ್ರು ಅಂದ್ರೆ ಅವ್ರಿಗೆ ಈಗ ಒಳಿತಪ್ಪ ಇವಾಗ ಇವ್ರಿಗೆ ಹೊಳಿತು ಅಂತ ಬುದ್ಧನಿಗೆ ಬೋಧಿ ಮರದ ಕೆಳಗೆ ನಾನಾ ಆಯಿತು ಅಂತ ನಮ್ದು ಬಹಳ ವರ್ಷಗಳಾದ್ಮೇಲೆ ಆದ್ಮೇಲೆ ಅವನ್ ಹಿಂದೆನೇ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಈಗ ಇವ್ರ ಜ್ಞಾನದಯ ನಾವೇನ್ ಮಾಡೋಣ ಅದಕ್ಕೆ ಯಾರಿಗೆ ಯಾವಾಗ ಏನ್ ಬೇಕಾದ್ರೂ ಗಪ್ಕಾ ಬರ್ಬೋದು ಬಂದ್ಮೇಲೆ ಪಾಲನೆ ಮಾಡೋದು ಬಿಡೋದು ಅವ್ರಿಗವ್ರು ಬಿಟ್ಟಿದ್ದೀಗ ಬಟ್ ಯಾರೋ ಮಾಡುವಂತ ವಿಚಾರಗಳು ಜೀವನಕ್ಕೆ ಯಾವಾಗ್ಲೂ ಕ್ರಾಸ್ ಫೈರಿಂಗಲ್ಲಿ ಹಂಗೆ ಆಗೋದು ಲಾಟಿ ಚಾರ್ಜ್ ಅಲ್ಲಿ ಯಾವಾಗ್ಲೂ ಸುಮ್ ಸುಮ್ನೆ ನಿಂತವ್ರೆ ಹೇಳ್ತೀನಿ ನಿಜವಾಗ್ಲು ಫ್ರಂಟಲ್ಲಿ ಬಂದವನು ಓಡಾಬಿಟ್ಟಿರ್ತಾನೆ ಕಾಳ್ರ ತರ ಓಡಾಟಾಗಿರ್ತಾರೆ ಪಾಪ ಸುಮ್ ಸುಮ್ನೆ ಏನಾಯ್ತೋ ಅಂತ ಅಂತ ಸೈಡಲ್ಲಿ ನಿಂತಿದ್ದವನು ಎರಡು ಬಿದ್ದಿರತ್ತೆ ಪಾಪ ಹಂಗೆ ಆಗೋದಿದ್ ಅದಾಗಬಾರದು ಅನ್ನೋದಾದ್ರೆ ಎರಡೂ ಕಡೆಯಲ್ಲಿ ಅದಕ್ಕೆ ಸ್ಥಿಮಿತವಿರುವಂತಹ ಸಮಚಿತ್ತದಿಂದ ಯೋಚನೆ ಮಾಡೋರು ಇರಬೇಕು ಇರಲ್ಲ ಇರಲ್ಲ ಯಾಕಿಲ್ಲ ಅಂತ ಹೇಳ್ತೀನಿ ಇದ್ದಿದ್ದಿದ್ರೆ ಹಿಜಾಬು ಈ ಹಂತಕ್ಕೆ ಬರ್ತಿರ್ಲಿಲ್ಲ ಅಂತ ನನ್ನ ವಾದ ನಾನು ಈಗಲೂ ಹೇಳ್ತೀನಿ ಹಿಜಾಬ್ ಹಾಕೋದು ಬಿಡೋದ್ರ ಪ್ರಶ್ನೆ ಅಲ್ಲ ಅದು ಒಂದು ನ್ಯಾಯಾಲಯ ಸಂವಿಧಾನದ ಪ್ರಕಾರ ಹಕ್ಕು ಕೇಳ್ತಾ ಇದ್ದಂತಹ ವಿಚಾರದಲ್ಲಿ ಅದೇ ಸಂವಿಧಾನದಲ್ಲಿ ಸ್ಥಾಪಿತವಾದ ನ್ಯಾಯಾಲಯಕ್ಕೆ ಹೋದ ಮೇಲೂ ಆ ನ್ಯಾಯಾಲಯದ ತೀರ್ಪು ಬಂದ ಮೇಲೂ ನಡೆದುಕೊಂಡ ರೀತಿ ಯಾರಿಗೂ ಶೋಭೆ ತರಲ್ಲ ಆ ಸಮುದಾಯದಲ್ಲಿ ಒಬ್ರು ಆಲೋಚನೆ ಮಾಡಿಲ್ಲ ಅಷ್ಟು ಹೇಳಿದ್ರು ಕೇಳಲಿಲ್ಲ ಯಾರು ಹೇಳಿಲ್ಲ ಸೈಲೆಂಟ್ ಆಗಿದ್ರು ಸೈಲೆಂಟ್ ಆಗಿ ಕುತ್ಕೊಂಡ್ರು ಈಗ ಒಂದ್ರ ಒಂದಕ್ಕೆ ತಗುಲುಕೊಂಡು ಬರ್ತಾ ಇದೆ ಈಗ ಇದು ಅಂಟ್ಕೊಂಡು ಹೋಗ್ತಿದೆ ಹೆಂಗ್ ನಿಲ್ಲಿಸ್ತೀರಿ ನಿಜ ನಮಗೆ ಬೇಕು ನಮ್ಮ ಹಕ್ಕು ನಮಗೆ ಕುರಾನೇ ಇಂಪಾರ್ಟೆಂಟ್ ನಮಗೆ ಹಲಾಲ್ ಬೇಡ ನಮ್ಮ ಹಕ್ಕು ನಮಗೆ ನಮ್ಮ ದೇವರೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೆಂಗ್ ತಡೀತೀರಿ ನೋ ಚಾನ್ಸ್ ಸರ್ ಈಗ ಹೆಂಗ್ ತಡೀತೀರಿ ಓಕೆ ಅವರವರದು ಅವರವರು ಹೇಳ್ತಾರೆ ಓಕೆ ಅಲ್ವಾ ಏನು ಈಗ ಹಲಾಲ್ ಅಂದ್ರೆ ಏನು ಅಲ್ಲ ಏನು ಹ ಹಲಾಲ್ ಅಂದ್ರೆ ಅಂತ ತಗೊಂಡ ಬಿಡಿ ಸರ್ ಹ ಸರ್ ಹಲಾಲ್ ಅಂದ್ರೆ ಏನು ಮೂಲತಃ ಒಂದು ಅರೇಬಿಕ್ ಭಾಷೆಯ ಪದ ಅಂದ್ರೆ ಅನುಮತಿ ಇದೆ ಅನುಮತಿ ಯಾವುದಕ್ಕೆ ಯಾವುದು ಅನುಮತಿ ಪ್ರಾಣಿಯ ಗಂಟಲನ್ನ ಸೀಳಿ ರಕ್ತ ಬರೆಸಿ ಅದನ್ನು ಕೊಲ್ಲಲಾಗತ್ತೆ ಮಾಂಸ ಮಾಡೋದಕ್ಕೆ ಮೊದಲು ಸೇವನೆಗೆ ಮೊದಲು ಯಾಕೆ ಅಂದ್ರೆ ರಕ್ತವನ್ನ ಅವರು ಆಹಾರದ ಭಾಗವಾಗಿ ಪರಿಗಣಿಸುವುದಿಲ್ಲ ಯಾರು ಮುಸ್ಲಿಮರು ಪರಿಗಣಿಸುವುದಿಲ್ಲ ವೆರಾಸ್ ಹಿಂದೂಗಳಲ್ಲಿ ರಕ್ತವನ್ನೂ ಆಹಾರದ ಒಂದು ಉಪಭಾಗವಾಗಿ ಪರಿಗಣಿಸೋದು ಉಂಟು

ಇದು ಧರ್ಮದಲ್ಲಿದೆ ಅದರ ಪಾಲನೆ ಎಷ್ಟರ ಮಟ್ಟಿಗೆ ಯಾರು ಮಾಡ್ತಿರ್ತಾರೆ ನಾವ್ ಯಾರು ಚೆಕ್ ಮಾಡಿಲ್ಲ ನಮಗೆ ಗೊತ್ತಿಲ್ಲ ಅದು ಹೌದು ನಮಗೆ ನಮಗ್ ನೋ ಐಡಿಯಾ ಎಸ್ ಯಾಕೆ ದೀರ್ಘಕಾಲದ ಹಿಂದೆ ಹೇಳ್ತಿರೋದು ಆಸುಪಾಸಿನಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತಿರೋ ಸ್ಟೋರಿ ಇದೀಗ ಒಬ್ಬ ವ್ಯಕ್ತಿ ದನಗಳನ್ನು ರಾಜ್ಯದಿಂದ ನೆರೆಯ ಕೇರಳಕ್ಕೆ ಸಾಗಿಸ್ತಾ ಇದ್ರು ಕರ್ನಾಟಕದಲ್ಲಿ ನಾನು ಹೇಳ್ತಿರೋದು ಇಲ್ಲಿಂದ ನೆರೆಯ ರಾಜ್ಯಕ್ಕೆ ಯಾತಕ್ಕೆ ವಧೆಗೆ ಮಾಂಸಕ್ಕೆ ಸಾಗಿಸ್ತಿದ್ರು ಒಬ್ಬ ಅಧಿಕಾರಿ ಅದನ್ನ ಹಿಡ್ದಾಕೋದ್ರು ಒಂದಿನ ಹಿಡ್ದಾಕ್ಬಿಟ್ರು ಹಿಡಿದು ಅವಾಗ ಏನಿತ್ತು ಅವತ್ತಿನ ರೂಲ್ಸ್ ಅಲ್ಲಿ ಈಗ ಏನು ರೂಲ್ ಇದೆಯೋ ಗೊತ್ತಿಲ್ಲ ಯಾವುದೇ ಹಸುವನ್ನ ನೀನು ವಧೆಗೆ ಅಂದ್ರೆ ಕೊಲ್ಲಕ್ಕೆ ಮಾಂಸಕ್ಕೆ ತಗೊಂಡು ಹೋಗೋದಾದ್ರೆ ಆ ಹಸು ಇನ್ನು ಪ್ರಯೋಜನಕ್ಕೆ ಬರುವುದಿಲ್ಲ ಅದರಲ್ಲಿ ಯಾವ ಉತ್ಪಾದನೆ ಅಥವಾ ಹಾಲ್ ಕರೆಯಲ್ಲ ಮತ್ತೊಂದಿಲ್ಲ ಅದೆಲ್ಲ ಆಗೋಗಿದೆ ಅನ್ನೋವಂತಹ ಪ್ರಮಾಣೀಕರಿಸಬಹುದಾದ ಒಂದು ಸರ್ಟಿಫಿಕೇಟ್ ಇರಬೇಕು ಅಸೂಗೆ ಅಂತ ಅವತ್ ಕಾನೂನಲ್ಲಿ ಇತ್ತು ಒಂದು ಅಸೂಗೆ ಬಟ್ ಈ ವ್ಯಕ್ತಿ ಒಂದು ಸರ್ಟಿಫಿಕೇಟ್ ತಗೊಂಡು ನಾನೂರು ಹಸುನ ಐನೂರು ಹಸುನ ಹೊಡ್ಕೊಂಡು ಹೋಗವ್ರು ಈ ಆಫೀಸರ್ ಅದನ್ನು ಹಿಡ್ದಾಕಿದ್ರು ನಾನು ನಾನು ಸರ್ಟಿಫಿಕೇಟ್ ತೋರಿಸು ಅಂತ ಇರಲಿಲ್ಲ ಅಲ್ಲಿ ಒಂದೇ ಇದೆ ಒಂದೇ ಹಿಡ್ದಬಿಟ್ರು ಸೀಸ್ ಮಾಡ್ಬಿಟ್ರು ಬೆಂಕಿ ಹಾಗೆ ಇಲ್ಲಿ ಅನಾರೋಗ್ಯದಿಂದ ಇತ್ತೋ ಇಲ್ವಂತ ಯಾರು ಹೂ ಹ್ಯಾಸ್ ಟು ಮಾನಿಟರ್ ಹಲಾಲ್ ಕಟ್ ಮಾಡುವವರು ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೇರಿದವರಾಗಿರಬೇಕು ಅವ್ರ ರೂಲಲ್ಲಿ ಹಲಾಲ್ ಕಟ್ ಮಾಡುವ ಮುನ್ನ ಮೆಕ್ಕಾದ ಕಡೆಗೆ ಪ್ರಾರ್ಥ ಮುಖ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಮಾಡಬೇಕು ಅಂದ್ರೆ ಅವರ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಮಾಡಬೇಕು ಅದೇನಕ್ಕೆ ಅಂದ್ರೆ ಮಾಂಸ ತಿನ್ನೋರಿಗೂ ಪ್ರಾಣಿಗೂ ಎಲ್ಲ ಒಳ್ಳೇದಾಗಲಿ ಅಂತ ಸಾವಿನಲ್ಲೂ ಒಳಿತನ್ನು ಬಯಸುವ ಆಲೋಚನೆ ಅಷ್ಟೇ ಆಯ್ತಲ್ಲ ಬಿಟ್ಟು ಮಾಂಸಾಹಾರ ಬೇಡ ಅಂತೀರಾ ಪ್ರಾಣಿ ಸಂಘ ಹೇಳ್ದಂಗೆ ಎಲ್ಲಾ ಪ್ರಾಣಿ ಕತ್ತರಿಸೋ ನಿಲ್ಸಿ ಬೇಡ ಜಟ್ಕಾನು ಬೇಡ ಯಾವುದು ಬೇಡ ಯಾವ ಪ್ರಾಣಿ ಸಾಯಿಸಂಗಿಲ್ಲ ಮಾಂಸಾಹಾರ ಹಂಗಿಲ್ಲ ಆಯ್ತಲ್ಲ ಹಲಾಲ್ ಮಾಡುವವರು ಫೀಸ್ ಕಟ್ಟಿ ಪ್ರಮಾಣಪತ್ರ ಪಡಿಬೇಕು ಅದು ಯಾವುದೋ ಒಂದು ಅವ್ರದ್ದೇ ಆರ್ಗನೈಜೇಷನ್ ಜಮೈತುಲಾಮ್ ಹೈ ಹಿಂದ್ ಅಂತ ಹಲಾಲ್ ಟ್ರಸ್ಟ್ ಅಂತ ಏನೋ ಮಾಡ್ಕೊಂಡಿದ್ದಾರೆ ಈಸ್ ಆಜ್ ಬಿಕಮ್ ಎ ಸಾರ್ಟ್ ಆಫ್ ಎ ಸರ್ಟಿಫಿಕೇಟ್ ನಾವು ಫಾರ್ ಹಲಾಲ್ ಪ್ರ್ಯಾಕ್ಟೀಷನರ್ಸ್ ಅಂಡ್ ನಾನ್ ಪ್ರಾಕ್ಟೀಷನರ್ಸ್ ಇಬ್ಬರಿಗೂ ಮೂರು ಪದ್ಧಗಳು ಕಂಡಿದೆ ಇದು ಪ್ರೈವ ಥರ ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪೆಷ ಒಡ್ದಂಗೆ ಸರ್ಟಿಫಿಕೇಟ್ ಆದಂಗೆ ಆಗಿದೆ ಈಗ ಇದು ದ್ಯಾಟ್ ಆಸ್ ಇರಿಟೇಟೆಡ್ ಸಮ್ ಪೀಪಲ್ ಬಟ್ ಪ್ರೈವೇಟ್ ಆಫ್ ಪ್ರೈವೇಟೇ ಅದು ಅನುಮಾನವೇ ಇಲ್ಲ ಅದ್ರಲ್ಲಿ ಏನು ಸರ್ಕಾರದಿಂದ ಬರೋಕ್ಕಾಗಲ್ಲ ಅಂತೆಲ್ಲ ಸರ್ಕಾರದಿಂದ ಬರ್ತದೆ ಸೆಕ್ಯುಲರ್ ಅಪ್ಪ ನೀವು ಹಂಗಲ್ಲ ಬರಕಾಗಲ್ಲ ಸರ್ಕಾರದಿಂದ ಓಕೆ ಇನ್ನು ನಾನು ಕೇಳದ ಈ ಜಟ್ಕಾ ಕಟ್ಟು ಇವತ್ತೇ ನಾನು ಕೇಳ್ಕೊತಾ ಇರೋದು ಇವತ್ತಂದ್ರೆ ಬೆಳಗ್ಗೆ ಕೇಳ್ತಾ ಇದೀನಿ ಅಂದ್ರೆ ಏನು ಇದರಲ್ಲಿ ಜಟ್ಕಾ ಕಟ್ ನಮಗೆ ಗೊತ್ತಿದ್ದು ಜಟ್ಕಾ ಗಾಡಿಗಡೆಯಿಂದ ಬಂದವರು ನಮಗೆಲ್ಲ ಗೊತ್ತಿದ್ದು ಅದೇನೇ ಜಟಕಾ ಅಂದ್ರೆ ಅದೇ ಗೊತ್ತಿದ್ದು ಜಟ್ಕಾ ಗಾಡಿ ಜಟಕಾ ಗಾಡಿ ಕರಿ ಅನ್ನೋರು ಜಟ್ಕಾ ಗಾಡಿ ಅಂದ್ರೆ ಬಲಿ ದೈವ ಬಲಿ ಅಂತ ಅರ್ಥವಂತೆ ಸನಾತನ ಹಿಂದೂ ಪದ್ಧತಿಯಲ್ಲಿ ಇದು ಉಲ್ಲೇಖವಿದೆ ಅಂತ ಹೇಳಿದ್ದಾರೆ ಇದರಲ್ಲಿ ಅವರು ಕತ್ತನ್ನು ಕೊಯ್ದು ನಿಧಾನವಾಗಿ ರಕ್ತವನ್ನೆಲ್ಲ ಸೋರಿಸಿ 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 ಹೊರಕ್ಕೆ ತೆಗೆದು ಮಾಂಸ ಮಾಡುವುದಾದರೆ ಇವರು ಏಕಕಾಲಕ್ಕೆ ಯಾಕೆ ಮಾರ್ದು ಹತ್ತು ಕಡೆ ಅಂತ ಠಗಾರಂತ ಮಾಡುದು ಒಂದೇ ಎಟ್ಟಿಗೆ ಕತ್ತರಿಸೋದು ಇವರು ಇದು ಪ್ರಾಣಿಯ ಜೀವ ಒಂದೇ ಸರಿ ಗೊತ್ತಾಗುತ್ತೆ ನಮ್ಮ ಕಡೆ ಹೇಳ್ತಾರೆ ಶತ್ರುವೆ ನರಳಿ ನರಳಿ ಸಾಯೋದು ಬೇಡಪ್ಪ ಜೀವ ಹೋದ್ರು ಹೋಗ್ಬಿಡ್ಬೇಕಪ್ಪ ಒಂದ್ಸರಿ ಅಂತ ನಮ್ಮ ಕಡೆ ಹೇಳೋದು ಉಂಟು ಕೇಳಿದ್ದೀವಿ ಬಟ್ ಅದು ಇದಕ್ಕೆ ಹೇಳಿದ್ದಾರೆ ಅಂತ ನಾನು ಹೇಳಕ್ ತಯಾರಿ ಇಲ್ಲ ನಮ್ ಕಡೆ ಹೇಳೋದು ಉಂಟದು ಪ್ರಾಣ ಹೋದ್ರುವೆ ನರಳಿ ನರಳಿ ಎಷ್ಟು ಅಂತ ಸಾಯೋದು ಸುಮ್ನೆ ಸಾಕು ಹಿಂದಿನ ಕಾಲದಲ್ಲಿ ನಲ್ವತ್ತೈದು ವರ್ಷದಿಂದನೋ ಐವತ್ತು ವರ್ಷದಿಂದನೋ ಇದ್ರೆ ಅಯ್ಯೋ ಏನ್ ಪುಣ್ಯವಂತಾರಿ ಮಲಗಿದ್ದಾರೀ ಹಂಗೆ ನಿದ್ದೇಲೆ ಹೋಗ್ಬಿಟ್ಟಿದ್ದಾರೆ ಮಕ ನೋಡಿದ್ರೆ ಒಂದೇ ಒಂದು ನರಳಾಟ ಇಲ್ಲ ಅದ್ರಲ್ಲಿ ಅಷ್ಟ್ ಚೆನ್ನಾಗ್ ಹೋಯ್ತು ಜೀವಪ್ಪ ಅಂತ ನಮ್ಗೆ ಏನ್ ಗೊತ್ತಿತ್ತು ಆಗ ಹಾರ್ಟ್ ಅಟ್ಯಾಕ್ ಹಾಕಿ ಹೋಗ್ಬಿಟ್ಟಿದಾರವರು ಅಂತ ಪುಣ್ಯದ ಸಾವು ಈಗ ಗೊತ್ತಾಗ್ತಿದೆ ನಮಗೆ ಓ ಮ್ಯಾಶಿ ವಾರ್ಟ್ ಅಟ್ಯಾಕ್ ಅಂತಪ್ಪ ಅಂತೀವಿ ಈಗ ಎಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ ಎಸ್ ಇದು ಜಟ್ಕಾ ವರ್ಸಸ್ ಹಲಾಲ್ ಎಸ್ ಅಲ್ಲ ಎರಡು ಸಾಯಿಸೋದೇ ಇರಬೇಕಾದ್ರೆ ಈಗ ಹಲಾಲು ಮತ್ತೆ ಜಟ್ಕಾ ಅನ್ನುವಂಥದ್ದು ಈ ವಿಭಜನೆ ಮಾಡ್ಕೊಂಡು ವಿಂಗಡ ದಾಟ್ ಇಸ್ ದ ಪ್ರಾಬ್ಲಮ್ ಎರಡೂ ಸಾವೆ ಎರಡೂ ಮಾಂಸವೇ ಯಾವ ಅನುಮಾನನೂ ಇಲ್ಲ ಮಾಂಸದ ರೂಪಕ್ಕೆ ತರುವ ಬರುವ ದಾರಿಯಲ್ಲಿ ಅನುಸರಿಸುತ್ತಿರುವ ಪದ್ಧತಿಗಳು ಪದ್ಧತಿಗಳಿಗೆ ಧಾರ್ಮಿಕ ಲೇಪನ ಬಂದಿರುವುದು ಸಮಸ್ಯೆ ಸಮಸ್ಯೆ ಆಗಿರೋದು ಎಕ್ಸಾಕ್ಟ್ಲಿ ವಾಟ್ ದಿ ಪಾಯಿಂಟ್ ಈಗ ಕ್ವಶನ್ ಏನೀಗ ಹಲಾಲ್ ಏನ್ ಮಾಡಬೇಕು ನಾಳೆ ಉಗಾದಿ ಹಬ್ಬ ಬರುತ್ತೆ ವರ್ಷ ತೊಡಕ್ ಬರುತ್ತೆ ನೀವು ತಗೋಬೇಡಿ ಅಂತ ಒಬ್ಬರ ವಾದ ಹೌದು ಇಲ್ಲ ನಾವು ಮಾಡ್ತಾ ಇದೀವಿ ನಮ್ದು ಅಲಾಲ ಇನ್ನೊಬ್ಬರು ವಾದ ಒಬ್ರದ್ದು ನೀವು ಇಸ್ಲಾಂ ಹೆಸರಿನಲ್ಲಿ ಅಲ್ಲಾಗೆ ಅಥವಾ ಇನ್ಯಾರಿಗೂ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮಾಡಿದ್ದಿನ ನೈವೇದ್ಯ ಮಾಡಿದ ಮೇಲೆ ಅದನ್ನ ನಾವ್ ಯಾಕೆ ನಮ್ ದೇವ್ರಿಗೆ ತಂದು ಇಟ್ಕೋಬೇಕು ಅಥವಾ ನಾವು ನೈವೇದ್ಯ ಮಾಡ್ಬೇಕು ಅಥವಾ ನಾವು ತಿನ್ನಬೇಕು ಹೌದು ಅಂತ ಇವ್ರ ವಾದ ಇವ್ರ ಸೊ ವಾಟ್ ಇಸ್ ದ ಆಲ್ಟರ್ನೇಟ್ ಈಗ ಚಾಯ್ಸ್ ಇಸ್ ಸಿಂಪಲ್ ಹಸುವಿನ ಮಾಂಸದ ಅಥವಾ ಅದರದ್ದು ಬಳಕೆ ಮಾಡಿದ್ದಂಥದ್ದಕ್ಕೆ ಬೀಫ್ದಕ್ಕೆ ಆಯಿಲ್ ಲೋಯನನ್ನು ಅದು ಯಾವುದೋ ಒಂದು ಅದೇನೋ ಮ್ಯಾಮ್ದು ಕಡ್ಡಿ ಕಡ್ಡಿ ಥರ ಮಾಡ್ತಾರಲ್ಲ ರೀ ಈ ಬರ್ಗರ್ ಗಿರ್ಗರ್ ಜೊತೆ ಎಲ್ಲ ಕೊಡ್ತಾರಲ್ಲಪ್ಪ ಏನ್ರಿ ಅದಿ ಕಡಿ ಹ್ಮ್ ಅದನ್ನ ಬೇಯಿಸೋದ್ರಲ್ಲಿ ಅದು ಇದೇ ಅಂಶ ಅದರದ್ದು ಫ್ಯಾಟ್ ಇದೆ ಅಂತ ಬಂದಿತ್ತು ಹಿಂದೆ ಒಂದ್ಸರಿ ಅಮೆರಿಕದಲ್ಲ ಬ್ಯಾನ್ ಮಾಡ್ತೀವಿ ಅಂದ್ರು ನಾವು ತಗೊಳ್ಳಲ್ಲ ಇದ ಅಂದ್ರು ಹಸು ಮಾಂಸ ಯಾಕೆ ಮಾಡಿದಾರೆ ಗೋಮಾತೆ ನಮಗೆ ಪವಿತ್ರವಾದಂತಹ ಪ್ರಾಣಿ ಹೌದು ಹಸುವನ್ನ ನಾವು ಒಪ್ಪೋದಿಲ್ಲ ನಾವು ಪೂಜೆ ಮಾಂಸ ತಿನ್ನೋರಾದ್ರೂ ನಮ್ಮ ನಾವು ಹಸು ವಿಚಾರಕ್ಕೆ ಬರಲ್ಲ ನಮ್ಗ ಹಸು ಗೋಮಾತೆ ಯಾತಕ್ಕೆ ಹಸು ಗೋಮಾತೆ ಆಗ್ತಾಳೆ ಧರ್ಮದ ಭಾಗವಾಗಿ ಉಳ್ಕೊ ಮಾತೆ ಆಗ್ತಿಲ್ಲ ಅವ್ರಿಗೆ ಸಖ್ಯ ಹೌದು ಹೌದಲ್ವಾ ಹೌದು ಈಗ ಆ ಧರ್ಮಪಾಲನೆ ಅಲ್ಲಿ ಇರಬೇಕು ಅನ್ನೋದಿಲ್ಲ ಇಬ್ಬರಿಗೂ ಎರಡು ಪ್ರಶ್ನೆ ಇದೆ ಇಲ್ಲಿ ಇಲ್ಲಿ ಗ್ರಾಹಕ ಮತ್ತು ವ್ಯಾಪಾರಿ ಅಷ್ಟೇ ಇರೋದು ಇಲ್ಲಿಗ ಎಸ್ ಗ್ರಾಹಕ ಖರೀದಿ ಮಾಡೋವನು ವ್ಯಾಪಾರಿ ಮಾರೋನು ಮಾರೋನು ಮಾರುವ ಗ್ರಾಹಕ ಹಿಂದೂ ಅಂತ ಇಟ್ಕೊಳಿ ಓಕೆ ಗ್ರಾಹಕ ಹಿಂದೂ ಖರೀದಿ ಮಾಡೋಕೆ ಬರೋ ಬರೋವನು ಹಿಂದೂ ಅವನು ಮುಸ್ಲಿಂ ಅಂಗಡಿಗೆ ಬಂದಿದ್ದಾನೆ ವ್ಯಾಪಾರಿಗೆ ಹೌದು ಅಂತ ಇಟ್ಕೊಳಿಪ್ಪ ಓಕೆ ಇವ್ರಿಗೆ ತೀರ್ಮಾನ ಮಾಡಬೇಕಾಗಿರೋದು ಭಾಳ ಸರಳ ನನಗೆ ನನ್ನ ಧರ್ಮದ ಭಾಗವಾಗಿ ಹಸು ಹೆಂಗೆ ಬೇಡ ಯಾಕಂದರೆ ಹಸುಗೆ ಯಾಕೆ ತಿನ್ನಲ್ಲ ಅಂದರೆ ಧರ್ಮದ ಭಾಗವಾಗಿ ಹೌದು ಹಾಗಾಗಿ ಇಲ್ಲಿ ಹಲಾಲ್ ಎನ್ನುವುದು ಧರ್ಮದ ಭಾಗವಾಗಿ ಅಲ್ಲಿರೋದ್ರಿಂದ ಆ ಧರ್ಮದ ಭಾಗವಾಗಿ ಆದ ಮಾಂಸ ನನಗೆ ಬೇಕಾ ಬೇಡವ ಅನ್ನೋ ನಿರ್ಧಾರ ಅವನು ಮಾಡಬೇಕು ಯಾರು ತಿಂತಾರೋ ಯೋಚನೆ ಅವನು ಅವ್ನು ಮಾಡಬೇಕಷ್ಟೇ ಇಲ್ಲ ನನಗೆ ಬೇಕೇ ಬೇಕು ನನಗೇನಾಗಲ್ಲ ನನಗೆ ಸಂಬಂಧ ಇಲ್ಲ ನನಗೆ ಹಲಾಲ್ ಆದರೂ ಸರಿ ಯಾವ್ದಾದ್ರು ನನಗೆ ಮಾಂಸ ಇಂಪಾರ್ಟೆಂಟು ಲೈಕ್ ಸಂಬಡಿ ಈಗ ಹಸು ನನಗೆ ಗೋಮಾತೆ ಟೌನ್ ಅಲ್ಲಿ ಮುಂದೆ ಯಾವಾಗಲೂ ಕೂತ್ಕೊಂಡಾಗ ಆಹಾರದ ವಿಚಾರ ಬಂದಾಗ ಯಾರ್ಯಾರು ಮಾಂಸ ದನದ ಮಾಂಸ ಎಲ್ಲ ತಿಂದರು ಹಸು ಮಾಂಸ ಎಲ್ಲ ತಿಂದ್ರಲ್ಲ ನಮ್ಮ ಭಾಗ ನಮ್ಮ ಇಷ್ಟ ನಮ್ಮ ಆಹಾರ ಅಂತ ಹಾಗೆ ಯಾರಿಗೋ ಇರ್ಬೋದು ನನ್ಗೆ ಅಲ್ಲ ಅದು ಬಿಡಲ್ಲ ನನಗೆ ಮಾಂಸ ತಗೋಬಹುದು ಇದು ಗ್ರಾಹಕನಿಗೆ ವ್ಯಾಪಾರಿ ಕಡೆಗೆ ಓಕೆ ವ್ಯಾಪಾರಿ ನನ್ನ ಧರ್ಮದಲ್ಲಿ ಹೇಳಿರ್ಬೋದು ಹಲಾಲ್ ರೀತಿಯಲ್ಲಿ ಮಾತ್ರ ಮಾಂಸವನ್ನು ತಯಾರಿ ಮಾಡಲಿಕ್ಕೆ ನಾನು ಬೇರೆ ಮಾಂಸ ಕೊಡಲ್ಲ ಬೇಕಿದ್ದವನ್ ತಗೋಬೋದು ಸಾಕಿದ್ದವನ್ ಬಿಟ್ಕೊಳ್ಳಿ ಅಂತ ಅವ್ರು ಹೇಳ್ಬೋದು ಆಪ್ಷನ್ ಅವರಿಗೆ ಬಿಟ್ಟು ಅವ್ರು ಹೇಳ್ಬೋದು ಅವ್ರು ಮಾಂಶ ವ್ಯಾಪಾರಿ ಅಥವಾ ಬಿಸ್ನೆಸ್ ಹೋಗ್ಬಿಡುತ್ತೆ ಸರ್ ನಾನು ಅಂತ ಅಂದ್ಬಿಟ್ಟು ನಾನು ಎರಡು ಕಡೆ ಕುರಿನ ಹಲಾಲಲ್ಲೂ ಕುರಿ ಹಲಾಲ್ ಇಲ್ಲದೆ ಇರೋದು ಕಡೆ ಕುರಿನೂ ಇಟ್ಟಿರ್ತೀನಿ ಯಾರು ಯಾವ್ದು ಬೇಕಾದ್ರೆ ತಗೊಳ್ಳಿ ಸರ್ ಅಂತ ಆಪ್ಷನ್ ಆಯ್ಕೆಗಳು ಅವ್ರಿಗೂ ಬಿಟ್ಟಿದ್ದು ಕೊಡಬಹುದು ವ್ಯಾಪಾರಿನೂ ಕೊಡಬಹುದು ಏ ನಾನು ನಮ್ಮ ಧರ್ಮದಲ್ಲಿ ಅವಕ್ಕೆಲ್ಲ ಅವಕಾಶ ಅಲ್ಲ ನಾನು ಹಲಾಲ್ ಮಾಡೇ ಕೊಡದ ಬೇಕಿದ್ದರು ತಗೊಳ್ಳಿ ಸಾಕಿದ್ರು ಬಿಡಿ ಹೇಳಿಬಿಡಿ ಅಷ್ಟೆ ನಾವು ತಗೊಳ್ಳಲ್ಲ ನೀ ದಿಸ್ ಆಯ್ಕೆ ಅವ್ರಿಗೆ ಬರಬೇಕು ವ್ಯಾಪಾರಸ್ಥರಿಗೂ ಆಯ್ಕೆ ಇದೆ ಖರೀದಿ ಮಾಡುವಂತ ಗ್ರಾಹಕರಿಗೂ ಇದೆ ಯೋಚನೆ ನನಗೆ ಬಿಸ್ನೆಸ್ಸೇ ಇಂಪಾರ್ಟೆಂಟು ಇದು ನಾನು ಬಿಸ್ನೆಸ್ ಇಂದ ಆಚೆ ಹೋಗ್ಬೇಕಾಗಿ ಬರುತ್ತೆ ಬಹುಸಂಖ್ಯಾತರಾಗ ಅವ್ರು ತಗೊಳದೈತೆ ನಾನು ಎಲ್ಲಿಗೆ ಹೋಗ್ಲಿ ಅಂತ ಅವ್ರಿಗೆ ಅನ್ಸಿದ್ರು ಅವ್ರ ಆಪ್ಷನ್ ತಗೋಬಹುದು ನಾನು ಹಲಾಲ್ ಶುಗರ್ ಶುಗರ್ ಫ್ರೀ ಅಂತ ಇಡಲ್ವಾ ಹೌದು ಹಂಗೆ ಹಲಾಲ್ ನೋ ಹಲಾಲ್ ಅಂತ ಇಟ್ಕೊಳ್ಳಿ ಯಾರು ಯಾವ್ದು ಬೇಕೋ ಹೋಗ್ತಾರೆ ವ್ಯಾಪಾರನೇ ಆದರೆ ಇಲ್ಲ ನನಗೆ ಧರ್ಮವೇ ಇಂಪಾರ್ಟೆಂಟು ಅನ್ನೋದಾದರೆ ವ್ಯಾಪಾರಿಗೆ ನಾನು ಕೊಡಲ್ಲ ಅಂದರೆ ಬರೀ ಹಲ ಅಲ್ಲದೆ ಇಟ್ಟಿರ್ಬೋದು ನನಗೆ ಧರ್ಮವೇ ಇಂಪಾರ್ಟೆಂಟು ಅನ್ನೋದಾದರೆ ಗ್ರಾಹಕ ತಗೋಬೇಡ ನನಗೆ ಹಸುವೇ ಇಂಪಾರ್ಟೆಂಟು ಹಸು ಮಾಂಸ ಇಟ್ಟಿರೋ ಲೇಪನ ಇರೋಂಥದ್ದು ಯಾವ್ದಾರು ಇಟ್ಟಿರೋದು ತಗೋತೀರಾ ನೀವು ತಗೊಳ್ಳಲ್ಲ ಹಾಗೆ ತೊಗೊಳ್ಳೋಲ್ಲ ಇಲ್ಲೂ ನನ್ನ ಧರ್ಮದ ವಿಚಾರ ನಾನು ತಗೊಳ್ಳೋಲ್ಲ ನೀ ಇಲ್ಲ ನಂಗೆ ಧರ್ಮ ಅಲ್ಲ ನಾನು ತಗತೀನಿ ನನ್ನ ಇಷ್ಟ ಅಂತ ತಗೊಳ್ಳಿ ಚಾಯ್ಸ್ ಇಸ್ ಯುವರ್ಸ್ ಸೊ ಹಾಗಾಗಿ ನೀವು ಹೇಳೋದ್ರಲ್ಲ ಧರ್ಮ ತಂದು ಬಂದಿಟ್ಟು ಧರ್ಮದ ಆಧಾರದಲ್ಲೇ ಇದು ಬಂದಿರೋದ್ರಿಂದ ಧರ್ಮದ ಆಧಾರದಲ್ಲಿ ನೀವು ತೀರ್ಮಾನ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಇಷ್ಟನ ಯಾರು ಫೋರ್ಸ್ ಮಾಡಕ್ಕಾಗಲ್ಲ ಆದರೆ ಗ್ರಾಹಕ ಬಂದು ಹೇಳೋಂಗಿಲ್ಲ ಅಂಗಡಿಗೆ ಏಯ್ ನಾಳೆಯಿಂದ ನೀನು ಅಲಾಲ್ ಮಾಂಸ ಮಾರಂಗಿಲ್ಲ ಆ ಮಾಡೋಕ್ಕಾಗಲ್ಲ ಮಾಡಿಲ್ಲ ನೀನು ಏನಿದ್ರು ಓನ್ಲಿ ನೋ ಅಲಾಲ್ ಅಂತ ಹೇಳಬೇಕು ಹಂಗೆ ಮಾಡಕ್ ಬರಲ್ಲ ಅವನಿಷ್ಟ ಹಂಗೆ ವ್ಯಾಪಾರಿನೂ ಹೇಳಂಗಿಲ್ಲ ನೀನು ಹಲಾಲ್ ಮಾಮ್ ನಾನು ಅಲಾಲೇ ಕೊಡೋದು ನೀನು ಹಲಾಲೇ ತಿನ್ಬೇಕು ಅಂತ ಅವರು ಹೇಳಂಗಿಲ್ಲ ಅವರು ಹೇಳಂಗಿಲ್ಲ ನೋ ಫೋರ್ಸ್ ಇಬ್ಬರಲ್ಲೂ ಕೂಡ ಅಷ್ಟೇ ಅಲ್ವೇ ಓಕೆ ಸರ್ ಆಯ್ಕೆ ಅಲ್ವಾ ಎಲ್ಲದಕ್ಕೂ ಎಲ್ಲದಕ್ಕೂ ಇವಾಗ ದೇಶದಲ್ಲಿ ಕೇಳೋದೇನು ಆಯ್ಕೆ ಬೇಕು ಆಯ್ಕೆ ಇದರಲ್ಲೂ ಇದೆ ಆಯ್ಕೆ ಇದೆ ತಗೊಳ್ಳಿ ಆಯ್ಕೆ ಈಗ ಯಾರ್ಯಾರು ಬೇಕೋ ಉಗಾದಿ ಹಬ್ಬದ ಮಾರನೇ ದಿನ ಮಾಂಸದ ಅಂಗಡಿಗೆ ಹೋಗೋವಾಗ ಒಂದ್ಸರಿ ಯೋಚನೆ ಮಾಡ್ಕೊಳ್ಳಿ ನಿಮ್ಗೆ ಯಾವ ಆಯ್ಕೆ ಬೇಕೋ ಆ ಆಯ್ಕೆ ತಗೊಳ್ಳಿ ಬರೀ ಮಾಂಸ ಅಂದ್ರೆ ಎಲ್ಲರೂ ತಗೊಳ್ಳಿ ಏ ನನ್ನ ಧರ್ಮದ ಪ್ರಕಾರನೇ ಮಾಂಸ ಅಲ್ಲಿ ತಗೋಬೇಡಿ ಅಷ್ಟೇ ಓಕೆ ಇನ್ನು ಇತ್ತ ಟಿಪ್ಪು ಸುಲ್ತಾನ್ ವಿವಾದವು ಕೂಡ ಈಗ ತೀವ್ರವಾಗ್ತಾ ಇದೆ ಟಿಪ್ಪು ವೈಭವೀಕರಣಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ಮುಂದಾಗಿದೆ ಟಿಪ್ಪುಗೆ ಇದ್ದಂತ ಮೈಸೂರು ಹುಲಿ ಬಿರುವುದನ್ನು ತೆಗೆದು ಕೇವಲ ಟಿಪ್ಪು ಸುಲ್ತಾನ್ ರಾಜ ಅಂತ ಪಠ್ಯದಲ್ಲಿ ಉಲ್ಲೇಖಿಸೋಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅಂತೆ ಶೃಂಗೇರಿ ಶಾರದಾ ಪೀಠಕ್ಕೆ ದೇಣಿಗೆ ನೀಡಿದ ವಿಚಾರ ರೇಷ್ಮೆ ವ್ಯವಸಾಯ ರಾಕೆಟ್ ತಂತ್ರಜ್ಞಾನ ಬಳಕೆ ರೈತರಿಗೆ ಸುಲಭ ಕಂತಿನ ಸಾಲ ನೀಡಿಕೆ ಇವೆಲ್ಲ ವಿಚಾರಗಳನ್ನು ಕಬ್ಬಳೋ ಪಠ್ಯದಿಂದ ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಕೆಲವು ಬದಲಾವಣೆ ಆಗಿರೋದನ್ನ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಒಪ್ಕೊಂಡಿದ್ದಾರೆ ಈ ಮಧ್ಯೆ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಲ್ಲ ಇಲಿ ಅಂತ ಪಚ್ಚು ರಂಜನ್ ಕಿಡಿಕಾರಿದ್ದಾರೆ ಬ್ರಿಟಿಷ್ ಇತಿಹಾಸಕಾರ ಕಿರ್ಕ್ ಪ್ಯಾಟ್ರಿಕ್ ಅವರು ಟಿಪ್ಪು ಬಗ್ಗೆ ಬರೆದ ಕೃತಿಯನ್ನ ಶಿಕ್ಷಣ ಸಚಿವರಿಗೆ ಕೊಟ್ಟಿದ್ದಿನ್ನಾರು ಪಠ್ಯದಲ್ಲಿ ಟಿಪ್ಪು ಲಸಲಿಯತ್ತನ್ನ ಪ್ರಕಟಿಸಿ ಅಂತ ಬೇಡ್ಕೊಂಡಿದ್ದಾರೆ ಸಾವಿರಾರು ಕೊಡವರನ್ನ ಕೊಂದ ಟಿಪ್ಪುವನ್ನ ಒಪ್ಪಲು ಸಾಧ್ಯವೇ ಇಲ್ಲ ಅಂತ ಅವರು ಈ ಕೃತಿ ಪರಿಶೀಲನೆ ನಡೆಸೋದಾಗಿ ಸಚಿವ ಬಿ ಸಿ ನಾಗೇಶ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಮುತಾಲಿಕ್ ಅವರು ಕೂಡ ಟಿಪ್ಪು ಕ್ರೌರ್ಯದ ದಾಖಲೆಗಳನ್ನು ಸರ್ಕಾರಕ್ಕೆ ಒದಗಿಸುವುದಾಗಿಯೂ ಕೂಡ ಅವರು ಹೇಳಿಕೊಂಡಿದ್ದಾರೆ ಇದೇ ವೇಳೆ ಕೊಲ್ಲೂರು ದೇವಳದಲ್ಲಿ ಸಲಾಮ್ ಮಂಗಳಾರತಿ ರದ್ದು ಮಾಡುವಂತೆ ಕಲ್ಲಡಕ ಪ್ರಭಾಕರ್ ಭಟ್ ಒತ್ತಾಯ ಮಾಡಿದ್ದಾರೆ ಆದರೆ ಸಲಾಮ ಮಂಗಳಾರ್ತಿ ವಿಚಾರ ವಾಡಿಕೆಯಲ್ಲಿದೆ ಲಿಖಿತವಾಗಿಲ್ಲ ಅಂತ ದೇವಳದ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ ಬಳಿಕ ಟಿಪ್ಪು ಸಮರ್ಥನೆಗೆ ಡಿ ಕೆ ಶಿವಕುಮಾರ್ ಎಳೆದು ಬಿಟ್ಟಿದ್ದಾರೆ ಈಗ ಯಾರೇನೇ ಮಾಡಿದ್ರು ಟಿಪ್ಪು ಇತಿಹಾಸ ಬದಲಿಸೋಕ್ಕಾಗಲ್ಲ ಈ ಹಿಂದೆ ಸಂಸತ್ನಲ್ಲಿ ರಾಷ್ಟ್ರಪತಿಗಳೇ ಟಿಪ್ಪುವನ್ನು ಹೊಗಳ್ಬಿಟ್ಟಿದ್ದಾರೆ ಈ ಮಧ್ಯೆ ಕನಕಪುರ ರಸ್ತೆಯ ಆಲಹಳ್ಳಿಯಲ್ಲಿರುವಂತಹ ಟಿಪ್ಪು ಸುಲ್ತಾನ್ ಸರ್ಕಲ್ ಹೆಸರಿಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಇದು ವೈಭವೀಕರಣ ಅಂತ ಹೇಳುವುದಕ್ಕಿಂತನೂ ಆ ಪಾಠಕ್ಕೆ ಅದು ಅನಗತ್ಯ ವಿಷಯವೋ ಅಥವಾ ಅಗತ್ಯ ವಿಷಯವೋ ಅನ್ನೋದೇ ನಮಗೆ ಮುಖ್ಯವಾಗಿತ್ತು ಈಗ ಯಾವುದೊಂದು ವಿಚಾರವನ್ನ ಹೇಳ್ತಾ ಇರಬೇಕಾದ್ರೆ ಉದಾಹರಣೆಗೆ ಮೈಸೂರು ಆಂಗ್ಲ ಮೈಸೂರು ಯುದ್ಧಗಳ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನೀವು ಅಲ್ಲಿ ಟಿಪ್ಪುವಿನ ಯುದ್ಧಗಳ ಸಂಗತಿಯನ್ನು ಹೇಳಬೇಕಾಗುತ್ತೆ ವಿನಃ ಅವನು ಯಾವ ದೇವಸ್ಥಾನಕ್ಕೆ ದತ್ತಿ ಕೊಟ್ಟ ಅಥವಾ ಯಾವುದೇ ಒಂದು ಸೇವೆಯನ್ನು ಮಾಡಿದ ಅನ್ನೋದ್ರ ಬಗ್ಗೆ ನೀವು ಹೇಳುವ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಆಯಾ ಸಂದರ್ಭಗಳಿಗೆ ಆಯಾ ಅಧ್ಯಾಯಗಳಿಗೆ ಯಾವ ವಿಚಾರಗಳು ಪೂರಕವಾಗಿರಬೇಕು ಅಂತ ವಿಚಾರಗಳನ್ನು ಕೊಟ್ಟಿದ್ದೇವೆ ಯಾವುದು ಪೂರಕವಾಗಿಲ್ಲವೋ ಅಂತಹ ವಿಚಾರಗಳನ್ನು ನಾವು ಕೈಬಿಟ್ಟಿದ್ದೇವೆ ಅವರು ಉಲಿಯಲ್ಲ ಇಲ್ಲಿ ಶಿಕ್ಷಣ ಸಚಿವರಿಗೆ ಲಂಡನ್ ಇಂದ ಒಂದು ಬುಕ್ ಅನ್ನು ತರಿಸಿ ಅದನ್ನ ವಿಲಿಯಂ ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳುವರು ಬರ್ದಿದ್ದಾರೆ ಟಿಪ್ಪು ಪಠ್ಯಪುಸ್ತಕದಲ್ಲಿ ಇರಬೇಕು ಅಂತ ಹೇಳಿದ್ರೆ ಸತ್ಯ ಸಂಗತನ್ನ ಪ್ರಚಾರ ಪಡಿಸಿ ಎರಡು ದೇವಸ್ಥಾನಗಳಿಗೆ ಸಹಾಯ ಮಾಡುವಂತ ಕೆಲಸ ಮಾಡಿದ್ದಾರೆ ಅದು ಯಾರ ದುಡ್ಡು ಟಿಪ್ಪುದು ದುಡ್ಡೇನಲ್ಲ ಅವ್ರು ಲೂಟಿ ಹೊಡೆದ ದುಡ್ಡನ್ನೇ ಕೊಟ್ಟಿರೋದು ನಮ್ಮ ಸಮಾಜವನ್ನು ನಾಶ ಮಾಡಬೇಕು ಅಂತ ಹೊರಟಂತ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡೋದು ಅದು ದೇವರಿಗೆ ಮಾಡುವಂಥ ಅಪಮಾನ ಇದನ್ನು ಎಷ್ಟು ಬೇಗ ತೆಗೆದುಹಾಕ್ತಾರೋ ಅಷ್ಟು ಶ್ರೇಯಸ್ಸು ದೇವರ ಹೆಸರಿನಲ್ಲಿ ಏನಾದರೂ ಪೂಜೆ ಮಾಡಲಿ ದೇವರ ಹೆಸರಿನಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿ ಆ ಸಲಾಮು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅಲ್ಲ ಸಲಾಮು ಇಂಥದ್ದೆಲ್ಲ ಬರುವ ಸಾಧ್ಯತೆಗಳಿದೆ ಈಗ ಟಿಪ್ಪು ಪುಸ್ತಕದ ವಿಚಾರದಲ್ಲಿ ಈ ದೇಶದ ಇತಿಹಾಸನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಚರಿತ್ರೆ ಜೊತೆ ಟಿಪ್ಪು ಚರಿತ್ರೆ ಇದೆ ಇದನ್ನ ನಾನು ಹೇಳಿದ್ದಲ್ಲ ಇದು ಮೊದಲಿಂದ ಬಂದ್ಕೊಂಡ್ ಬಂದಿರೋದು ಚರಿತ್ರೆಯನ್ನ ಇವತ್ತಿನ ಆಧುನಿಕ ಯುಗದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಕಲಿತೀವಿ ಅಂತ ಯಾರು ಅನ್ಕೊಂಡಿದ್ರೆ ಅದೇ ಫಸ್ಟ್ ತಪ್ಪು ಆಚೆ ತುಂಬಾ ವಿಚಾರಗಳು ಆದಷ್ಟು ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ ಅಲ್ಲ ಕಲೀಲೇಬೇಕು ಆಚೆನೂ ಕಲಿತಾರೆ ಬೇಡ ಅಂತ ಅವ್ರು ಬಿಡ್ತಾರೆ ಬಟ್ ಲಿಖಿತವಾಗಿ ದಾಖಲೆಗಳಲ್ಲಿದೆ ಅದ್ರ ತಕ್ಕಂಗೆ ಇಟ್ಬಿಟ್ರೆ ಸಾಕಲ್ಲ ಇದೇನಿದೆ ಇದಕ್ಕೆ ವಿರುದ್ಧವಾಗಿದೆಯಲ್ಲ ಅದಕ್ಕೊಂದು ಅಡಿಷನಲ್ ಚಾಪ್ಟರ್ ಕೊಟ್ಬಿಡಿ ಹೇಳ್ತೀರಿ ಹೆಂಗಿತ್ತು ಹೆಂಗಿದೆ ಅಲ್ಲ ಅವನು ಹೀಗೂ ಇದ್ದನಂತೆ ಪರ ವಿರೋಧ ಅನ್ನೋ ಥರ ಕನ್ಫ್ಯೂಸ್ ಆಗಿಬಿಡ್ತಾರೆ ಸರ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬುದ್ಧಿವಂತರು ರೀ ಬ್ಯಾಲೆನ್ಸ್ ಮಾಡಿ ತಿಳ್ಕತ್ತಾರೆ ಯಾವ್ದು ಸರಿ ತಪ್ಪು ಅಂತ ಅಲ್ಲ ಇತಿಹಾಸದಲ್ಲಿ ಏನಿದೆ ಅಷ್ಟು ಇಟ್ಟರೆ ಸಾಕಲ್ಲ ಒಳ್ಳೆಯದು ಕೆಟ್ಟದು ಕೆಟ್ಟವನು ಅಂದ್ರೆ ಕೆಟ್ಟವ ಒಳ್ಳೆಯವಂದ್ರೆ ಒಳ್ಳೆಯವನು ನೀವು ಯಾರು ಸರ್ಟಿಫಿಕೇಟ್ ಕೊಡಕ್ಕೆ ಅಲ್ಲ ನಾವಲ್ಲ ಅದನ್ನ ರಾಷ್ಟ್ರಪತಿಗಳೇ ಹೇಳಿದ್ದಾರೆ ಏನು ರಾಷ್ಟ್ರಪತಿಗಳೇ ಹೇಳ್ಬಿಟ್ಟು ತಕ್ಷಣ ಸರ್ಟಿಫಿಕೇಟ್

ಹೇಳ್ತೀರಾ ಇಲ್ವಲ್ಲ ಹೇಳಿದ್ಬೇ ಈಸ್ ನೋ ಸರ್ಟಿಫಿಕೇಟ್ ಒಂದು ಸಮಾಜಕ್ಕೆ ನೋವುಂಟು ಮಾಡುವ ವಿಚಾರಗಳಿಗೆ ಕತ್ತರಿ ಹಾಕೋದು ಐತಿಹಾಸಿಕ ಸತ್ಯ ಅಂತೆಲ್ಲ ಹೇಳ್ತಿದ್ದಾರೆ ಸ್ವಾತಂತ್ರ್ಯ ಟಿಪ್ಪು ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಬದಲಾವಣೆ ಇಲ್ಲ ಹಾಂ ಯುದ್ಧ ಅದು ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಕ್ಕಾಗಲ್ಲ ಯಾಕೆ ಅಂತಂದರೆ ಟಿಪ್ಪು ತನ್ನ ಸಂಸ್ಥಾನವನ್ನು ಉಳಿಸಿಕೊಳ್ಳಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಅಂತ ದೇಶದ ಸ್ವಾತಂತ್ರ್ಯಕ್ಕೆ ಅಂತೇಳಿ ಹೋರಾಟ ಮಾಡಿಲ್ಲ ಅಂತ ಒಂದು ವಾದ ಒಂದು ವಾದ ಯಾವುದೋ ದೇಗುಲಕ್ಕೆ ಕೊಟ್ಟ ದೇಣಿಗೆ ಕೊಟ್ಟ ಬಗ್ಗೆ ಉಲ್ಲೇಖದ ಅಗತ್ಯವಿಲ್ಲ ಫೇರ್ ಎನಫ್ ದೇಗುಲಕ್ಕೆ ಕೊಟ್ಟ ಉಲ್ಲೇಖ ಮಾಡೋದೇ ಆದರೆ ವಿರುದ್ಧವಾಗೂ ಬರ್ತಾ ಇದೆಯಲ್ಲ ಹೊಡೆದಾಕ್ಬಿಟ್ಟ ಅಂತನೋ ಇನ್ನೊಂದು ಮಾಡ್ಬಿಟ ಅಂತನೋ ಅದೇ ಅದಕ್ಕೂ ಯಾವ್ದಾದ್ರು ದಾಖಲೆ ಇದ್ರೆ ಅದನ್ನು ಸೇರಿಸ್ಬಿಡಿ ಮತಾಂತರ ಮಾಡಿದ್ದು ಯಾವುದೋ ಅದಕ್ಕೆ ಏನೋ ಬೆಳವಾಡಿ ಮಲ್ಲಮ್ಮ ಕೆಳದಿ ಚನ್ನಮ್ಮ ರಾಣಿ ಅಬ್ಬಕ್ಕ ಸೂರ್ಪುರದ ವೆಂಕಟಪ್ಪ ನಾಯಕ ಇಂಥವ್ರದ್ದೆಲ್ಲ ಸೇರಿಸ್ತೀವಿ ಎಲ್ಲದ್ರೊಳಗಡೆಗೆ ಅಂತ ಈಗ ಸರ್ಕಾರ ಅನ್ಕತ್ತಿದ್ದಾರೆ ಏನಾರು ಅನ್ಕೊಳ್ಳಿ ನೋಡೋಣ ಮಾಡಿದಾಗ ಯೋಚನೆ ಮಾಡೋಣ ಅಲ್ವಾ ಓಕೆ ಒಂದು ವಿರಾಮ ಸರಿ ಈಗ ಒಂದು ವಿರಾಮ ಬಾಕಿ ಇದೆ ಹಾಂ ಸರ್ ಅದನ್ನ ತಗೊಂಡು ವಾಪಸ್ ಬಂದು ಎಡಪ್ಪ ಇದು ಪ್ರಗತಿಪರ ಸಾಹಿತಿಗಳು ಪ್ರಗತಿಪರ ಸಾಹಿತಿಗಳು ಅಂತಂದ್ರೆ ಸಾಹಿತಿಗಳಲ್ಲೂ ವಿಭಿನ್ನವಾಗಿ ಕಾಣಿಸ್ಕೊಳ್ತಾರೆ ಸರ್ ಅಂದರೆ ಒಂದು ವಾ ಒಂದು ರೀತಿಯ ವಾದ ಮಾಡಿದ್ರೆ ಮಾತ್ರ ಪ್ರಗತಿಪರ ಇನ್ನೊಂತ್ರ ಮಾಡಿದ್ರೆ ಪ್ರಗತಿಪರ ಅಲ್ವಾ ಅವರು ಅದರಲ್ಲಿ ವಿಂಗಡನೆ ಅದೇನು ವಿಶೇಷ ಸರ್ಟಿಫಿಕೇಟ್ ಏನದು ಏನದು ಸ್ಪೆಷಲ್ ಸರ್ಟಿಫಿಕೇಟ್ ಅದು ಹೆಂಗೆ ಬಂತದು ಒಂದು ಐಡಿಯಲಾಜಿಕಲ್ ಬೇಸಲ್ಲಿ ಮಾತಾಡಿದ್ರೆ ಪ್ರಗತಿಪರ ಅಲ್ವೇ ಇಲ್ಲ ಅವನು ಅದಕ್ಕೆ ಅವನು ಆ ಭಾಗಕ್ಕೆ ಪ್ರಗತಿ ಅವನು ಅಲ್ಲ ಏನೋ ಸ್ಟಿಲ್ ವಾಡಿಕೆ ಬಂದಿದೆ ಅದೇ ವಾಡಿಕೆ ಹೇಳದಂಗೆ ಏನಿದೆ ಅದ್ರ ವಾಡಿಕೆ